ಗಂಗಾವತಿ ಗಿರಿಜನ ಕಲ್ ಬಳಿಯ ತುಂಬಾ ನಯನ ಮನೋಹರವಾಗಿರ್ತಕ್ಕಂಥ ಪ್ರಕೃತಿ ದತ್ತ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ತುಂಗಭದ್ರಾ ನದಿ ತೀರದ ಶಂಕರಲಿಂಗ ದೇವಸ್ಥಾನದ ಬಳಿ ಇದ್ದೇವೆ. ಈ ಪ್ರದೇಶ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಮತ್ತು ಶಾಸನಗಳಲ್ಲಿ ಇದು ಅತ್ಯಂತ ಪರಮ ಪವಿತ್ರ ಕ್ಷೇತ್ರ ಅಂತೇಳಿ ವರ್ಣಿತವಾಗಿರ್ತಕ್ಕಂಥದ್ದು. ಇದನ್ನ ವಿಪ್ರನಾರಾಯಣ ಅಂತೇಳಿ ಶಾಸನಗಳಲ್ಲಿ ಕರೆಯಲಾಗಿದೆ. ದೇವಘಾಟ್ ಸಹಿತ ಸುತ್ತಮುತ್ತಲಿನ ದೇವಾಲಯಗಳನ್ನ ತನ್ನ ನೆಲವೀಡಾಗಿಟ್ಟುಕೊಂಡು ಆಡಳಿತ ನಡೆಸಿರ್ತಕ್ಕಂಥವನು ತೊಕ್ಲಿಯನ್ನು ಆಡಿರ್ತಕ್ಕಂಥ ಉದಯಾದಿತ್ಯ ಮಹಾರಾಜ. ಇವನು ನೊಳಂಬ ಪಲ್ಲವ ವಂಶದ ಚಕ್ರವರ್ತಿಯಾಗಿರ್ತಕ್ಕಂಥವನು. ಉದಯಾದಿತ್ಯ ಮಹಾರಾಜ ಇಲ್ಲಿಯ ಈ ವಿಪ್ರ ನಾರಾಯಣವನ್ನ ಇಲ್ಲಿ ನೆಲೆ ನಿಂತುಕೊಂಡು ಕೆಲವು ದಿವಸಗಳ ಕಾಲ ಗಂಗಾವತಿ ಪ್ರದೇಶವನ್ನ ಆಡಳಿತ ನಡೆಸಿದ ಅಂತೇಳಿ ಬಳ್ಳಾರಿ ಜಿಲ್ಲೆಯ ಹಳೆ ನೆಲ್ಗುಡಿ ಮತ್ತು ಕಲ್ಕಂಬದ ಶಿಲಾ ಶಾಸನಗಳು ದೇವಘಾಟದ ಶಾಸನಗಳು ತಿಳಿಸ್ತಾ ಇವೆ. ಇವತ್ತು ನಾವು ನಿಂತಿರ್ತಕ್ಕಂಥ ಈ ಸ್ಥಳ ಏನಿದೆ, ತುಂಗಭದ್ರಾ ನದಿಯ ಈ ನಯನ ಮನೋಹರವಾಗಿರ್ತಕ್ಕಂಥ ಈ ಸ್ಥಳದ ಬಗ್ಗೆ ಗಿರಿಜನದಲ್ಲಿನ ವಿಜಯನಗರ ಕಾಲದ ಒಂದು ಶಾಸನ ಮತ್ತು ದೇವಘಾಟದ ಶಾಸನಗಳಲ್ಲಿ ಸ್ಥಳ ಮಹಿಮೆಯನ್ನ ಅದ್ಭುತವಾಗಿ ವರ್ಣಿಸಲಾಗಿದೆ. ಇಲ್ಲಿ 33 ಕೋಟಿ ದೇವತೆಗಳ ಸ್ಥಾನ ಆಗಿತ್ತು ಅಂತ ಹೇಳ್ತಕ್ಕಂಥದ್ದು. ಅನೇಕ ಋಷಿ ಮುನಿಗಳು ಸ್ಥಳದಲ್ಲಿ ತಪೋನಿರತರಾಗಿದ್ರು ಅಂತೇಳಿ, ಇಲ್ಲಿ ಯಾರು ಪೂಜೆಯನ್ನ ಮಾಡ್ತಾರೋ ಅವರ ಪಾಪ ತೊಳೆದು ಹೋಗ್ತದೆ ಅಂತಕ್ಕಂಥ ವಿವರವನ್ನ ಶಾಸನಗಳಲ್ಲಿ ವರ್ಣಿಸಲಾಗಿದೆ. ಇಂಥ ಸುಂದರವಾಗಿರ್ತಕ್ಕಂಥ ಪವಿತ್ರವಾದ ಸ್ಥಳದಲ್ಲಿ ಉದಯಾದಿತ್ಯ ಮಹಾರಾಜ ಈ ಜಡೇಶಂಕರಲಿಂಗ ದೇವಾಲಯವನ್ನ ಕ್ರಿ.ಶ. 11ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂಥದ್ದು. ಪ್ರಸ್ತುತ ಇದು ಗಂಗಾವತಿ ಭಾಗದ ಬಡಗಾರ ಸಮಾಜದ ಕುಲದೈವವಾಗಿದೆ. ಪ್ರಾಚೀನವಾಗಿರ್ತಕ್ಕಂಥ ಈ ದೇವಾಲಯ ಪಾಳು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಶಿಥಿಲವಾಗಿತ್ತು. ಹಾಗಾಗಿ ಬಡಗಾರ ಸಮಾಜದ ಒಂದು ಮುಂದಾಳತ್ವದಲ್ಲಿ ಇಡೀ ದೇವಾಲಯವನ್ನ ಇವತ್ತು ಅದನ್ನ ಪುನರುಜ್ಜೀವನಗೊಳಿಸಲಾಗಿದೆ. ಪ್ರಾಚೀನ ದೇವಾಲಯವನ್ನ ಸಂರಕ್ಷಿಸಿದೆ ಮತ್ತು ಅನೇಕ ದಾನಿಗಳ ನೆರವಿನಿಂದ ಈ ದೇವಾಲಯ ಇವತ್ತು ಸಾಕಷ್ಟು ಅಭಿವೃದ್ಧಿಯಾಗಿದೆ ಮತ್ತು ಅನೇಕ ಪೂಜಾ ಕಾರ್ಯಗಳು ಕೂಡ ನಡೀತಾ ಇವೆ. ಹೀಗೆ ಇನ್ನೂ ಕೂಡ ಈ ದೇವಾಲಯದ ಅಭಿವೃದ್ಧಿ ಕೆಲಸಗಳು ಇನ್ನೂ ಅನೇಕ ಯೋಜನೆಗಳಿವೆ. ಪ್ರಸ್ತುತ ಅನೇಕ ದಾನಿಗಳ ನೆರವು ಸಿಕ್ಕರೆ ಈ ದೇವಾಲಯವನ್ನು ಇನ್ನೂ ಅದ್ಭುತವಾದ ಸ್ಥಳವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ಗಂಗಾವತಿ ಭಾಗದ ಇತಿಹಾಸ ಪ್ರಿಯರು ಮತ್ತು ಗಣ್ಯರು ಉದ್ಯಮಿಗಳು ದಯಮಾಡಿ ಈ ಒಂದು ದೇವಾಲಯದ ಪುನರುಜ್ಜೀವನಕ್ಕೆ ಸಹಾಯ ಮಾಡಿದರೆ ಇದನ್ನ ನಮ್ಮ ಭಾಗದ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸ್ಥಳವನ್ನಾಗಿ ಪವಿತ್ರ ಕ್ಷೇತ್ರವನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮತ್ತು ಗಂಗಾವತಿ ಜನದ ಅನೇಕ ಜನರಿಗೆ ನಾನು ಕರೆ ಕೊಡೋದು ಅಂತ ಹೇಳಿದ್ರೆ, ದಯಮಾಡಿ ಈ ಸ್ಥಳಕ್ಕೆ ಬಂದು ಇಲ್ಲಿ ಪ್ರಕೃತಿ ಸೌಂದರ್ಯವನ್ನ ಮತ್ತು ಜಡೇಶಂಕರನ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ಈ ದೇವಾಲಯಕ್ಕೆ ಬರಲಿಕ್ಕೆ ಸರಿಯಾಗಿರ್ತಕ್ಕಂಥ ಮಾರ್ಗ ನಿರ್ಮಾಣ ಆಗಬೇಕಾಗಿದೆ. ಆ ಬಗ್ಗೆ ಕೂಡ ನಾವೆಲ್ಲ ಚಿಂತನೆ ಮಾಡೋಣ ಅಂತೇಳಿ ನಾನು ವಿಶೇಷವಾಗಿ ಪರಿಸರ ಟಿವಿಯ ಮೂಲಕ, ಪರಿಸರ ಟ್ರಸ್ಟ್ ಮೂಲಕ ಸಾರ್ವಜನಿಕರಿಗೆ ನಾನು ಓದ್ತಾ ಇದ್ದೇನೆ.